ಅಮೃತ, ನೀನ್ ಹೀಗೆ ಹಿಂಸೆ ಪಡ್ತಾ ಇರೋದನ್ನ ನೋಡ್ತಾ ಇದ್ರೆ ಹೇಳ್ಕೊಳ್ಳೋದಕ್ಕಾಗದೇ ಇರೋಷ್ಟು ಸಂತೋಷ ಆಗ್ತಾ ಇದೆ. ಇನ್ನು ನಿನ್ನ ಇದರಿಂದ ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲೇ ನೀನು ಪ್ರಜ್ಞೆ ತಪ್ತೀಯ. ಆಮೇಲೆ ಅವ್ರು ಬಂದು ಆ ಗರುಡ ದೇವರಿಗೆ ನಿನ್ನ ಬಲಿ ಕೊಡ್ತಾರೆ. ನಿನ್ನ ಅಂತ್ಯ ನನ್ನ ಅಭಿಷೇಕ. ನಾಗಿಣಿ, ಆದರೆ ಒಂದೇ ಒಂದು ಬೇಜಾರು ನನಗೆ. ನಾನು ನಿನ್ನನ್ನು ನನ್ನ ಕೈಯಾರೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಅದು ಆಗ್ತಾ ಇಲ್ಲ. ಯಾರು ನಿನ್ನನ್ನು ಕೊಂದ್ರೋ ಹೆಂಗೋ, ನೀನು ಈ ಲೋಕದಿಂದ ಹೋಗ್ತಾ ಇದೆಯಲ್ಲ, ಅದೇ ನನಗೆ ಸಂತೋಷ. ಯಾಕೆ ಅಂದ್ರೆ ನಾಗಮಣಿ ಹಿಂದೆ ಯಾರು ಬೀಳೋದಿಲ್ಲ. ಈ ನಾಗಮಣಿಗೆ ಅಧಿಪತಿ ನಾನೇ. ನಮ್ಮನೆಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದೆ ಅಂದ್ರೆ ನಮ್ಮನೆಯಲ್ಲಿರೋದು ಹಾವುಗಳೇ. ಪೂಜೆ ಹೋಮ ಎಲ್ಲ ನಿಂತು ನನಗೆ ಕೆಟ್ಟ ಹೆಸರು ಬರೋಕ್ಕೆ, ನಮ್ಮ ವಿಷ್ಣುಪುರಕ್ಕೆ ಕೆಟ್ಟದಾಗೋದಕ್ಕೆ ಈ ಹಾವುಗಳೇ ಕಾರಣ. ಇವುಗಳನ್ನು ನನ್ನ ಕೈಯಾರೆ ಮುಗಿಸಿದ್ರೆ ಮಾತ್ರ ನನಗೆ ಸಮಾಧಾನ. ಕೈಬಿಡೆ. ಇಲ್ಲ, ನಾನು ಬಿಡೋದಿಲ್ಲ. ಏನಾಗಿದೆ ನಿಮಗೆ? ಮುಂದೆ ಯಾವ ಅನಾಹುತಗಳು ಅಪಾಯಗಳು ಆಗದೆ ಇರಲಿ ಅಂತ. ಏನು ಅಪಾಯ ಅನ್ನೋದನ್ನ ಬಿಡಿಸೇಳಿ. ನೋಡಿ, ಯಾವ ಕಾರ್ಯವನ್ನು ಯಾರೂ ಕೂಡ ಲಾಭ ಇಲ್ಲದೆ ಮಾಡೋದಿಲ್ಲ, ಅದು ನಿಮಗೆ ಗೊತ್ತಾ? ಇಡೀ ಪ್ರಪಂಚ ಇರೋದೇ ಹಾಗೆ. ಹಾಗೆ ಆ ವ್ಯಕ್ತಿಗೆ ನಿಮ್ಮನೆಯಲ್ಲಿರೋ ನಾಗಗಳು ಸತ್ರೆ ಯಾವುದೋ ದೊಡ್ಡ ಲಾಭ ಇರಬಹುದಲ್ವಾ? ಅವನು ಹೇಳ್ದ ಅಂತ ಕುರುಡು ಕುರುಡಾಗಿ ನಂಬಿದ್ರೆ ನಷ್ಟ ಆಗೋದು ನಮಗೆ, ಅವನಿಗಲ್ಲ. ಸರಿ, ಈಗೇನು ಮಾಡಬೇಕು ಅಂತ ಹೇಳಿ. ನಾವು ಮಾಡಬೇಕು ಅಂದ್ಕೊಂಡಿರೋ ಬಲಿ ಪೂಜೆಗೆ ಈ ನಾಗಗಳು ತುಂಬಾ ಮುಖ್ಯ. ನಾನು ಹೇಳ್ತಿರುತ್ತಾನೆ. ಆದರೆ ನಾವು ಬಲಿ ಕೊಡೋ ನಾಗಗಳು ಬಲಿಷ್ಠವಾಗಿದ್ರೆ ಸಾಲದು, ಶಕ್ತಿಯುತವಾಗಿರಬೇಕು. ಶಕ್ತಿಹೀನವಾದ ನಾಗಗಳನ್ನು ಬಲಿ ಕೊಟ್ಟರೆ ನಮ್ಮ ಪೂಜೆ ಫಲಿಸೋದಿಲ್ಲ. ನಾವು ಅಂದುಕೊಂಡಿರೋ ಫಲಾನೂ ನಮಗೆ ದಕ್ಕಲ್ಲ. ಹಾಗೆ ಆ ಗರುಡ ದೇವರು ಕೂಡ ನಮ್ಮ ಮೇಲೆ ಪ್ರಸನ್ನ ಆಗೋದಿಲ್ಲ. ಇವನಲ್ಲಿ ಏನೋ ಶಕ್ತಿ ಇರೋದಂತೂ ನಿಜ. ಅರ್ಜುನ ಮೃತನ ನಾನು ಹೊರಗಡೆ ಕಳಿಸಿದ್ರೆ ನಾನು ಇವ್ರನ್ನ ಉಳಿಸ್ಕೋಬೋದು. ಆದರೆ ಹೇಗೆ? ಮನೆ ತುಂಬ ನಾಗದಾಳ ಬೇರೇನು ಹೊಗೆ ತುಂಬಿದೆ. ಇದನ್ನು ನಿವಾರಣೆ ಮಾಡ್ತಾ ಇದ್ರೆ ಇವನಿಗೆ ಪ್ರಜ್ಞೆ ಬರಲ್ಲ. ಸರಿ, ಅದಕ್ಕೇನು ಮಾಡ್ಬೇಕೀಗ? ಮೊದಲು ಹೊಗೆ ಎಲ್ಲ ಹೊರಗೋಗ್ಲಿ. ಹೊಗೆ ಹೊರಗಡೆ ಹೋದ್ರೆ ನಾಗಗಳು? ಇವು ನಾಗಗಳು ಅಂತ ಗೊತ್ತಾಯ್ತು ತಾನೇ. ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಅಲ್ಲಿವರೆಗೂ ನೀವು ಸಮಾಧಾನವಾಗಿರಿ. ಅಚ್ಚಿದ್ರೆ ನಾನು ನಿಮ್ಮನ್ನು ನಂಬಿದ್ದೀನಿ. ಏನ್ ಮಾಡ್ತೀರ ಮಾಡಿ, ಆದ್ರೆ ಮೊದಲೇ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಬಲಿ ಕೊಡಕ್ಕೂ ಹಿಂದೆ ಮುಂದೆ ನೋಡಲ್ಲ. ನಾನು ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೆ. ಅದಕ್ಕೆ ನಾನು ಸಮಾಧಾನದಿಂದ ಇರೋದು. ಪ್ರಯೋಗಿಸಿ ಉಳಿದಿರೋ ಗಂಧ ನೆಲ್ಲಿಟ್ಟಿದ್ದೀರಿ ಅಲ್ಲೇ ಉಯ್ಯಾಲ ಮೇಲೆ ಇದೆ. ನೋಡಿ, ಈ ಗಂಧನ ಭೂಮಿಪಾಲ್ ಮಾಡಿದ್ರೆ ಅದು ತಾನೇ ತಾನಾಗಿ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ.
ಪರಮೇಶ್ವರ, ಹೇಗೋ ನನ್ನನ್ನು ಕಾಪಾಡಿದ್ದೆ, ಹೇಗಾದ್ರೂ ಮಾಡಿ ನನ್ನ ಅರ್ಜುನ್ ಅವರನ್ನ ಈ ಮನೆಯಿಂದ ಕರ್ಕೊಂಡು ಹೋಗ್ಬೇಕು. ಅರೇ ಇದೇನಿದು, ಇದಕ್ಕಿಂತ ಇದು ಹೊಗೆ ಕಡಿಮೆ ಆಗ್ತಿದೆ. ಮನೇಲಿ ಏನ್ ನಡೀತಾ ಇದೆ? ಏನ್ ಮಾಡ್ಲಿ? ಈಗ ಮೊದಲು ಆ ವ್ಯಕ್ತಿನ ಪರೀಕ್ಷೆ ಮಾಡಬೇಕು. ಈಗ ನನಗದು ಮುಖ್ಯ ಅಲ್ಲ, ಅರ್ಜುನ್ ಅಮೃತನ ಕಾಪಾಡೋದೇ ಮುಖ್ಯ. ಇದೇನಿದು, ಮನೆಯಿಂದ ಹೊಗೆ ಹೊರಗೆ ಹೋಗ್ತಾ ಇದೆಯಲ್ಲ, ನೀವು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇದ್ದಲ್ಲ. ಆ ನಾಗಿಣಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಳು ಅಥವಾ ಇವರೇ ಹೊಗೆ ನಮ್ಮ ಮನೆಯಿಂದ ಹೊರಗಡೆ ಬಿಡ್ತಾ ಇದ್ದರೂ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ನಾವೇನ್ ಮಾಡ್ತಾ ಇದ್ದೀವಿ? ನಾನ್ ಕೊಟ್ಟ ನಾಗದಾಳೆ ಬೇರಿಂದ ಗಂಧ ಮಾಡಿದನ್ನ ಮನೆ ಒಳಗಡೆ ಹಾಕಿ ಅಂತ ಹೇಳಿದ್ದೆ. ಹೊಗೆ ಮೇಲ್ ಹೋಗ್ತಾ ಇದೆ. ಈಗಾದ್ರೆ ನಿಮ್ ಮನೇಲಿರೋ ನಾಗಿಣಿ ತಪ್ಪಿಸ್ಕೊಳ್ತಾಳೆ. ಕ್ಷಮ್ಸಿ, ನೀವು ಕೊಟ್ಟ ಮೂಲಿಕೆಯಿಂದ ಯಾವ ಪ್ರಯೋಜನವೂ ಆಗಿಲ್ಲ, ಯಾವ ಪವಾಡನು ಘಟಿಸಿಲ್ಲ. ಇಲ್ಲ, ಸುಳ್ಳಿದೋ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಸುಳ್ಳು ಹೇಳೋದ್ರಿಂದ ನಮ್ಗೆ ಯಾವ ಪ್ರಯೋಜನವೂ ಇಲ್ಲ. ಸೂರ್ಯ ತಾನು ಹುಟ್ಟೋ ದಿಕ್ಕನ್ನ ಬದಲಾಯಿಸ್ತಾನೆ ಅಂದ್ರೆ ನಾನು ನಂಬ್ತೀನಿ. ಆದ್ರೆ ನೀವು ಹೇಳ್ದಾಗೆ ನಾನ್ ಕೊಟ್ಟಿರೋ ಮೂಲಿಕೆ ತನ್ನ ಪವಾಡ ಮಾಡಿಲ್ಲ ಅಂದ್ರೆ ನಾನು ನಂಬೋದಿಲ್ಲ. ಪವಾಡ ಮಾಡಿದೆ, ಅದು ಹೇಗೆ ಮನೆಯಿಂದ ಹೊರಗಡೆ ಹೋಗಿ ಬರ್ತಾ ಇದೆ? ನೀವೇನೋ ತಪ್ಪು ಮಾಡಿದ್ದೀರಾ? ಇಲ್ಲ, ನಾವೇನು ತಪ್ಪು ಮಾಡಿಲ್ಲ. ಇದನ್ನ ನಾನ್ ನಂಬೋದಿಲ್ಲ. ನೀವು ನಂಬಿದ್ರು ನಂಬದೇ ಇದ್ರು ನಾವು ಹೇಳ್ತಾ ಇರೋದು ಸತ್ಯ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ನಮಗೆ ಸಹಾಯ ಮಾಡಕ್ಕೆ ಬಂದಿದ್ದಕ್ಕೆ ನಾವು ಕೃತಜ್ಞತೆ ಹೇಳ್ತೀವಿ. ಆದರೆ ಆದರೆ ಏನು, ವಿಷ್ಣುಪುರ ಹೇಳಿ ಕೇಳಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ನಿಮಗೆ ಗೊತ್ತು? ಗೊತ್ತು, ಅದಕ್ಕೆ ತಾನೇ ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಬಂದಿದ್ದು. ಒಂದು ವಿಷಯ ಕೇಳ್ತೀನಿ, ನೇರವಾಗಿ ಹೇಳಬೇಕು. ಕೇಳಿ, ಆ ನಾಗಿನ ಹಿಡಿಯೋಕೆ ನೀವು ಯಾಕೆ ನಮ್ಗೆ ಸಹಾಯ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಕೇಳ್ತಾ ಇರೋದು, ಒಂದೊಂದು ಕೆಲಸದ ಹಿಂದೆ ಒಂದೊಂದು ಲಾಭ ಒಂದೊಂದು ಉದ್ದೇಶ ಇರುತ್ತೆ. ನೀವು ಯಾವ ಲಾಭ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಾ? ನನಗೆ ಯಾವ ಉದ್ದೇಶನೂ ಇಲ್ಲ, ಲಾಭನೂ ಇಲ್ಲ. ನಿಮಗೆ ನಿಮ್ಮ ಊರಿಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಇದನ್ನು ನಂಬಲ್ಲ. ಹೌದು ಇದೆ, ಆದರೆ ಅದನ್ನು ಹೇಳಬೇಕು ಅಂದರೆ ಸೂಕ್ತವಾದ ಸಮಯ ಸಂದರ್ಭ ಬರಬೇಕು. ಒಳಗಡೆ ಬರೋದ್ರೊಳಗೆ ಇವ್ರನ್ನ ಮನೆಗೆ ಆಚೆ ಕಳಿಸ್ಬೇಕು. ನೋಡು, ನಮ್ಮ ಅಣ್ಣ ಅರ್ಚಕ ಮನೆಯಲ್ಲಿಲ್ಲ,
ನೀವು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ನಿಮ್ಮಿಬ್ಬರಿಗೂ ಸಿಗಲ್ಲ. ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನಿಮ್ಮ ಮುಖರನ್ನ ನಾನು ಯಾವತ್ತೂ ಮರೆಯಲ್ಲ. ಆದರೆ ನಿನ್ನಿಂದ ನಂಗೊಂದು ಪ್ರತಿಯುಪಕಾರ ಆಗಬೇಕು. ಅದೇನು ಪ್ರತಿಯುಪಕಾರ ಬೇಕು ಹೇಳಿ, ನಾನು ಮಾಡ್ತೀನಿ. ಅದನ್ನು ನಾನು ಈಗ ಹೇಳೋದಿಲ್ಲ, ಮೊದಲು ನೀವಿಬ್ಬರು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಸಮಯ ಬಂದಾಗ ಅದೇನು ಅಂತ ನಾನೇ ಹೇಳ್ತೀನಿ. ಬಾ ನನ್ನ ಜೊತೆ. ಏನು ಅನ್ನೋದು ನನಗೆ ಗೊತ್ತು, ಆದರೆ ಇದೊಂದು ಸಹಾಯ ಬಿಟ್ಟು ಇನ್ಯಾವ ಸಹಾಯನೂ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಹಾಕಿದ್ರು. ಈಗ ಅರ್ಜುನ್ ಪರಿಸ್ಥಿತಿ ಹೇಗಿದೆ ನೋಡೋಣ. ಅರ್ಜುನ್ ಅವರೇ, ಹೇಗಿದ್ದೀರಾ ನೀವು? ನಾಗದಾಳು ಬೇರಿನಿಂದ ಹೀಗೆ ಪ್ರಜ್ಞೆ ಕಳ್ಕೊಳ್ಳೋದು ನಾಗಗಳು ಮಾತ್ರ. ಆ ಬೇರಿನ ಗಂಧದಿಂದ ನಾನು ಆ ಸ್ಥಿತಿಗೆ ತಲುಪಿದ್ದು ಸರಿ, ಆದರೆ ಅರ್ಜುನ್ ಅವ್ರು ಯಾಕೆ ಈ ಸ್ಥಿತಿಗೆ ಬಂದರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಅಮೃತ, ನಮ್ಮ ಅತ್ತೆಗೆ ಬರ್ತಿದ್ದಾರೆ ಅನ್ಸುತ್ತೆ. ನೀನು ಅವ್ರ ಕಣ್ಣಿಗೆ ಕಾಣಿಸಿದ್ರೆ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಬೇಗ ಎಲ್ಲಾದರೂ ಬಚ್ಚಿಟ್ಕೋ. ಹೋಗು. ಸೌಪರ್ಣಿಕಾ, ಅರ್ಜುನ್ ರೂಮ್ ಬಾಗಿಲು ಯಾಕೆ ತೆಗ್ದೆ? ಅದು ಏನು ಅದು? ಅದು ನೀನು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ನಾನೇನು ಮುಚ್ಚಿಡ್ಲಿ ಅತ್ತಿಗೆ? ಅದನ್ನು ನೀನೇ ಹೇಳಬೇಕು. ಅತ್ತಿಗೆ, ನಮ್ಮ ವಿಷ್ಣುಪುರದಲ್ಲಿ ಪೂಜೆ ನಿಲ್ಲೋದಕ್ಕೆ ಇವನೇ ತಾನೇ ಕಾರಣ. ನಮ್ಮ ಅಣ್ಣನಿಗೆ ಅವಮಾನ ಆಗೋದಕ್ಕೂ ಇವನೇ ತಾನೇ ಕಾರಣ. ಇಷ್ಟೆಲ್ಲ ಆದಮೇಲೆ ನಾನು ಇವನನ್ನು ಸುಮ್ಮನೆ ಬಿಡಬೇಕಾ? ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅತ್ತಿಗೆ. ಅದಕ್ಕೆ ಏನು ಮಾಡಬೇಕು ಅಂತಿದೆಯಾ? ಈ ಹುಳುವನ್ನು ಇಲ್ಲೇ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಾಗಿಲು ತೆಗೆದು ಒಳಗೆ ಬಂದೆ. ನೀನೇನು ತಲೆ ಕೆಡಿಸ್ಕೋಬೇಡಪ್ಪ, ಅವನ ಕತೆನ ನಾನು ಮುಗಿಸ್ತೀನಿ. ಅಣ್ಣ, ನೀನು ಏನೇ ಹೇಳಿದ್ರು ನಾನು ಕೇಳೋದಿಲ್ಲ. ನಿನಗೆ ಅವಮಾನ ಆಗೋದು ಒಂದೇ, ನನಗೆ ಅವಮಾನ ಆಗೋದು ಒಂದೇ. ನನ್ನ ಕೋಪ ತಣ್ಣಗಾಗೋದು ನನ್ನ ಕೈಯಿಂದ ಇವನು ಸತ್ರೆ ಮಾತ್ರ. ದುಡುಕ್ಬೇಡಮ್ಮ, ಹೇಳಿ ಕೇಳಿವನು ನಾಗ. ಈ ಪ್ರಯತ್ನದಲ್ಲಿ ಇವನಿಂದ ನಿನಗೇನಾದ್ರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಯ್ಯೋ, ಅರ್ಜುನ್ ಅವ್ರನ್ನ ಇವ್ರು ನಾಗ ಅಂದ್ಕೊಂಡಿದ್ದಾರೆ. ಹಾಗಂದ್ಕೊಂಡು ಇವ್ರಿಗೇನಾದರೂ ಅಪಾಯ ಮಾಡಿಬಿಟ್ರೆ? ಸೌಪರ್ಣಿಕ, ನೀನು ಕೂಡ ಹೊರಡು. ಸೌಪರ್ಣಿಕಾ.
ಅರ್ಜುನ್ ಅವರನ್ನ ಬಂಧನದಿಂದ ಮುಕ್ತ ಮಾಡಿದ್ದಾರೆ. ಅವರನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಸುಲಭ ಆಯ್ತು. ನೋಡು, ನಮ್ಮ ದೇವಸ್ಥಾನದ ಪೂಜೆ ನಿಂತಿದ್ದು ನಿನ್ನಿಂದಾನೇ. ನಮ್ಮ ದೇವಸ್ಥಾನದ ಪೂಜೆ ಮತ್ತೆ ಶುರು ಆಗೋಗ್ ಮಾಡ್ತೀವಿ, ಅಲ್ಲಿವರೆಗೂ ಇಲ್ಲೇ ಬಿದ್ದಿರು. ಅಷ್ಟು ಸುಲಭವಾಗಿ ನಿಮಗೆ ಮುಕ್ತಿ ಸಿಗೋದಿಲ್ಲ. ನಿನ್ನಿಂದ ನಾನು ಅನುಭವಿಸಿದ ನೋವು, ಹಿಂಸೆ, ಅವಮಾನ ಎಲ್ಲದಕ್ಕೂ ಲೆಕ್ಕ ಚುಕ್ತ ಮಾಡ್ತೀನಿ. ನರಳಿ ನರಳಿ ಈ ಲೋಕದಿಂದ ಹೋಗೋದನ್ನ ನಾನು ನನ್ನ ಕಣ್ಣಾರೆ ನೋಡಿ ಆನಂದ ಪಡಬೇಕು. ಅಲ್ಲಿ ತನಕ ನೀನು ಆನಂದವಾಗಿರು, ಪ್ರಶಾಂತವಾಗಿರು.